ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಕಿಸಾನ್ ಸಂಘ ಎಂಬುದು ರಾಜಕೀಯೇತರ ಸಂಘಟನೆಯಾಗಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಇಂದು ರೈತರನ್ನ ಸೋಲಿಸಿಬಿಟ್ಟಿವೆ ಎಂದು ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಶ್ರೀಧರ್ ಹೆಬ್ಬಾರ್ ಅವರು ತಿಳಿಸಿದರು. ಅವರು ಕುಮಟಾದಲ್ಲಿನ ಎವಿವಿಪಿ ಕಾರ್ಯಾಲಯದಲ್ಲಿ ನಡೆದ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಸಮಿತಿ ರಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ನಮ್ಮ ಸಂಘಟನೆ ಎನ್ನುವುದು ಪಕ್ಷೇತರ ಪಾರ್ಟಿ ಇದ್ದಂತೆ. ಉದಾಹರಣೆಯಾಗಿ ನಮ್ಮ ಭಟ್ಕಳದ ಶಾಸಕರು ಜಿಲ್ಲೆಯಲ್ಲಿ ಯಾವ ಶಾಸಕರು ತರದಂತಹ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ. ದೇಶದ ಬೆನ್ನೆಲುಬಾದ ರೈತರೇ ಸೋತ್ರೆ ದೇಶದ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. ರೈತ ಹಾಗೂ ಸೈನಿಕ ಇಬ್ಬರು ಇಲ್ಲದಿದ್ದರೆ ದೇಶಕ್ಕೆ ಆಹಾರ ಹಾಗೂ ರಕ್ಷಣೆ ಎರಡನ್ನ ಕೊಡಲು ಸಾಧ್ಯವಿಲ್ಲ. ಇವತ್ತು ಇವರಿಬ್ಬರ ಪರಿಸ್ಥಿತಿ ದುರಂತಮಯವಾಗಿದ್ದು, ಸೈನಿಕರು ಎಷ್ಟು ಪ್ರಮಾಣದಲ್ಲಿ ಸಾಯುತ್ತಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ರೈತರು ಸಾಯುತ್ತಿದ್ದಾರೆ. ಇವತ್ತು ರೈತರು ಶೇಕಡಾ 70% ಜನರಿದ್ದರೂ ಕೇವಲ 1-2% ಜನರು ನಮ್ಮನ್ನ ಆಳುತ್ತಿದ್ದಾರೆ. ನಾನು ಸಂಘಟಿತವಾಗಿರಬೇಕು, ಸ್ವಾವಲಂಬಿಯಾಗಬೇಕು ಹಾಗೂ ಸ್ವದೇಶಿಯಾಗಬೇಕು ಎಂದರು. ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಭಟ್ಕಳ ತಾಲೂಕಿನ ಶಾಸಕ ಕಾಂಗ್ರೆಸ್ಸು ಅಲ್ಲ, ಬಿಜೆಪಿನೂ ಅಲ್ಲ, ದಳನೂ ಅಲ್ಲ. ಇವತ್ತು ನಮ್ಮ ತಾಲೂಕಿಗೆ ಈವರೆಗಿನ ಯಾವ ರಾಜಕೀಯ ಪಕ್ಷದವರು ತರದಿದ್ದಷ್ಟು ಹಣನ ತಂದಿದ್ದಾರೆ. ಅಷ್ಟು ಅಭಿವೃದ್ಧಿ ಆಗಿದೆ. ಗ್ರಾಮ ಗ್ರಾಮ ಎಲ್ಲಿ ಮನೆ ಇದ್ದು ಎಲ್ಲಿ ಹೋಗಕ್ಕೆ ಎಲ್ಲ ವ್ಯಕ್ತಿ ಪರಿಚಯ ಆಗಿದೆ. ಪಕ್ಷೇತರಾಗಿ ವರ್ಕ್ ಮಾಡ್ತಾ ಇದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಭಟ್ಕಳ ತಾಲೂಕಿಗೆ ಒಂದಷ್ಟು ಹಣ ಎಲ್ಲೂ ಬಂದಿದೆ. ಯಾಕಂದ್ರೆ ಮುಖ್ಯವಾಗಿ ಆಹಾರ ಬೆಳೆಗೆ ನಮ್ಗೆ ಬೇಕೇ ಬೇಕು. ಆಹಾರದಲ್ಲಿ ನಮ್ಮ ಒಂದು ರೈತ ಮತ್ತೊಬ್ಬ ಸೈನಿಕ ಇದೆರಡು ಇಲ್ಲದೇ ಇದ್ರೆ ನಮ್ಮ ದೇಶಕ್ಕೆ ರಕ್ಷಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆಹಾರ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಇದೆರಡು ಇವತ್ತು ದುರಂತ ಪರಿಸ್ಥಿತಿ. ಈ ಕಡೆ ಸೈನಿಕರಲ್ಲಿ ಎಷ್ಟು ಸಾಯ್ತಾ ಇದ್ದಾರೆ, ರೈತರು ಅದೇ ಪ್ರಮಾಣದಲ್ಲಿ ಸಾಯ್ತಾ ಇದ್ದಾರೆ. ಕುಮಟಾ ತಾಲೂಕಾ ಸಮಿತಿ ಗೌರವ ಅಧ್ಯಕ್ಷರಾಗಿ ಎಂಆರ್ ಹೆಗಡೆ, ಅಧ್ಯಕ್ಷರಾಗಿ ಗಣಪತಿ ನಾಯ್ಕ, ಉಪಾಧ್ಯಕ್ಷರಾಗಿ ವಿಜಯ ಹೆಗಡೆ ಹಾಗೂ ಕಾರ್ಯದರ್ಶಿಯಾಗಿ ಯೋಗೇಶ್ ಉಪಾಧ್ಯಾಯ ಅವರನ್ನ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ರಂಗನಾಥ ರಾವ್, ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿ ಗೌಡ, ಜಿಲ್ಲಾ ಕಾರ್ಯದರ್ಶಿ ಎಂಆರ್ ಹೆಗಡೆ ಸೇರಿ ಹಲವರು ಉಪಸ್ಥಿತರಿದ್ದರು. ಆತ ಕೆಲ ಕಾಲದ ಮುಂಚೆ ಒಬ್ಬಾಕಿಯನ್ನ ವಿವಾಹವಾಗಿದ್ದ. ಆದರೆ ಇತ್ತೀಚೆಗೆ ಪತ್ನಿಗೆ ವಂಚಿಸಿ ಇನ್ನೋರ್ವ ಯುವತಿ ಜೊತೆ ನಿಶ್ಚಿತಾರ್ಥ ಶಾಸ್ತ್ರವನ್ನ ಮುಗಿಸಿಕೊಳ್ತಾನೆ. ಇದೀಗ ಆ ಮಹಾನುಭಾವನಿಂದ ಮೋಸ ಹೋದ ಪತ್ನಿ ನಿಶ್ಚಿತಾರ್ಥ ಮಾಡಿಕೊಂಡ ಗಂಡನಿಂದ ತನಗೆ ಅನ್ಯಾಯವಾಗಿದೆ, ನ್ಯಾಯ ದೊರಕಿಸಿ ಕೊಡಿ ಎಂದು ಕುಮಟಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಯಾರೇ ನೀನು ಚೆಲುವೆ ಎನ್ನುತ್ತಾ ವಿವಾಹವಾದ. ಹುಡುಗಿ ಬಾರೆ ಮದುವೆ ಆಗೋಣ ಎನ್ನುತ್ತಾ ನಿಶ್ಚಿತಾರ್ಥ ಮುಗಿಸಿದ. ಎಸ್, ಓರ್ವಾಕಿಗೆ ಗಾಳ ಹಾಕಿ ವಿವಾಹವನ್ನ ಮಾಡಿಕೊಂಡು ಇದೀಗ ಮತ್ತೊಂದು ಯುವತಿಗೂ ಬಲೆ ಬೀಸಿ ನಿಶ್ಚಿತಾರ್ಥ ಮಾಡಿಕೊಂಡವನ ಕತೆ ಇದು. ಕುಮಟಾ ಯುವತಿಯನ್ನ ಕಾರವಾರದಲ್ಲಿ ಮದುವೆಯಾದ. ಅಂಕೋಲಾ ಯುವತಿಯೊಡನೆ ಎಂಗೇಜ್ಮೆಂಟ್. ಇತ್ತೀಚೆಗಷ್ಟೇ ಕುಮಟಾದ ಯುವತಿಯೋರ್ವಳನ್ನ ಕಾರವಾರದಲ್ಲಿ ಮದುವೆಯಾಗಿದ್ದು ಈಗ ಮತ್ತೆ ಈ ಭೂಪ ಅಂಕೋಲಾದಲ್ಲಿ ಇನ್ನೊಂದು ಹೆಣ್ಣಿಗೆ ಗಾಳ ಹಾಕಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಯಾರಪ್ಪ ಈ ಮಹಾಶಯ ಅಂತೆಲ್ಲ ನೀವು ಅನ್ಕೋಬಹುದು. ದೇವಿದಾಸ್ ತುಳಸುಗೌಡ ಎಂಬಾತನೇ ಆರೋಪಿ. ಕುಮಟಾ ಹಳೆ ಬಸ್ ಸ್ಟ್ಯಾಂಡ್ ಸಮೀಪ ಇದೆ ಈತನ ಫ್ಯಾನ್ಸಿ ಅಂಗಡಿ. ದೇವಿದಾಸ್ ತುಳಸುಗೌಡ ಎಂಬಾತನೇ ಆರೋಪಿಯಾಗಿದ್ದು ಈತನು ಕುಮಟಾದ ಹಳೆ ಬಸ್ ಸ್ಟ್ಯಾಂಡ್ ಸಮೀಪ ಫ್ಯಾನ್ಸಿ ಅಂಗಡಿ ಹಾಕಿಕೊಂಡಿದ್ದಾನೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಮೋಸ ಹೋದ ಪತ್ನಿ ಸೋಮವಾರದಂದು ಪೊಲೀಸ್ ಠಾಣೆಗೆ ತೆರಳಿ ತಮಗೆ ನ್ಯಾಯ ಒದಗಿಸಿ ಕೊಡಿ ಎಂದು ಅವಲತ್ತುಕೊಂಡಿದ್ದಾಳೆ. ಆದರೆ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಇದುವರೆಗೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಮ್ಮನಹಕ್ಕಲ್ ಮಜ್ಜಿಡಿಗೆ ಹೋಗುವ ರಸ್ತೆಯ ಪಕ್ಕದಲ್ಲಿರುವ 200 ವರ್ಷದ ಹಳಿಯ ಆಲದ ಮರದ ರೆಂಬೆ 11 kV ವಿದ್ಯುತ್ ತಂತಿಯ ಮೇಲೆ ಬಿದ್ದು ಎರಡು ವಿದ್ಯುತ್ ಕಂಬ ನೆಲಕ್ಕುರುಳಿದ ಘಟನೆ ನಡೆದಿದೆ. ಎಸ್, ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿನ 200-300 ವರ್ಷಕ್ಕೂ ಹಳೆಯ ಆಲದ ಮರದ ರೆಂಬೆಯೊಂದು 11 kV ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು ಅದೃಷ್ಟವಶಾತ್ ಮರದ ಬಳಿ ಯಾರೂ ಇಲ್ಲದೆ ಪ್ರಾಣಹಾನಿ ಸಂಭವಿಸಿಲ್ಲ. ಆಲದ ಮರದ ಕೊಂಬೆ ವಿದ್ಯುತ್ ತಂತಿಯ ಮೇಲೆ ಬಿದ್ದ ರಭಸಕ್ಕೆ ಎರಡು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮರದ ಅಕ್ಕಪಕ್ಕ ಅಂಗಡಿ ಮುಂಗಟ್ಟು ಸೇರಿದಂತೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಹ ಇದ್ದು 7-8 ಮನೆಗಳಿವೆ. ಇನ್ನು ಮುಂದೆ ಬರುವ ಮಳೆಗಾಲಕ್ಕೆ ಆಗಬಹುದಾದ ಭಾರೀ ಅನಾಹುತದ ಮುನ್ಸೂಚನೆ ಇದಾಗಿದ್ದು ಈ ಕೂಡಲೇ ಶಿರಾಲಿ ಗ್ರಾಮ ಪಂಚಾಯತ್ ಕಾರ್ಯಪ್ರವೃತ್ತರಾಗಿ ತನ್ನ ಕಾರ್ಯ ಮಾಡಬೇಕಾಗಿದೆ.
ಯಾಕೆಂದ್ರೆ ಶಾಲೆಯ ಆರಂಭದ ದಿನಗಳು ಹತ್ತಿರದಲ್ಲಿದ್ದು ಮಕ್ಕಳು ಆ ಕಡೆ ಓಡಾಡುವ ಸಂದರ್ಭದಲ್ಲಿ ಮರದ ಕೊಂಬೆಗಳೇನಾದರೂ ಬಿದ್ರೆ ಮಕ್ಕಳ ಜೀವಕ್ಕೆ ಕುತ್ತು ಸಂಭವಿಸದಂತೂ ಸತ್ಯ ಘಟನೆಯ ಬಗ್ಗೆ ಅಲ್ಲಿನ ಸ್ಥಳೀಯರು ಭಟ್ಕಳ ಹೆಸ್ಕಾಂ ಇಲಾಖೆಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ನಂತರ ಸ್ಥಳಕ್ಕೆ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೇಟಿ ನೀಡಿದ್ದಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಉಳಿಸಿ ಬೆಳೆಸುವುದರ ಜೊತೆಗೆ ಪಾಲಕರು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದಲ್ಲಿ ಹೆಚ್ಚು ಉಪಯುಕ್ತವಾಗಲಿದೆ ಎಂದು ವಲಯ ಅರಣ್ಯಾಧಿಕಾರಿ ಕೆಡಿ ನಾಯ್ಕ ಅಭಿಪ್ರಾಯಪಟ್ಟರು ಇಲ್ಲಿನ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಹಾಗೂ ವಿಜ್ಞಾನ ಮಾದರಿ ತಯಾರಿಕಾ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಮನೆ ಅಥವಾ ಶಾಲಾ ಆವರಣದಲ್ಲಿ ಹೆಚ್ಚು ಹೆಚ್ಚು ಗಿಡ ನೆಟ್ಟು ಪರಿಸರದ ರಕ್ಷಣೆಯಲ್ಲಿ ಕೈ ಜೋಡಿಸಬೇಕು ಇದಕ್ಕೆ ಅವಶ್ಯವಿರುವ ಗಿಡ ಹಾಗೂ ಇನ್ನಿತರ ಸಹಕಾರವನ್ನು ಅರಣ್ಯ ಇಲಾಖೆ ಸದಾ ನೀಡಲಿದೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿಜ್ಞಾನ ಕೇಂದ್ರದ ಕಾರ್ಯದರ್ಶಿ ವಿಎನ್ ನಾಯ್ಕ ಮಾತನಾಡಿ ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳಿಗೆ ಅವರ ಇಷ್ಟದ ವಿಷಯಗಳನ್ನು ಆಯ್ಕೆ ಮಾಡುವಲ್ಲಿ ಸಹಕರಿಸಬೇಕು ಅದನ್ನು ಬಿಟ್ಟು ಬಲವಂತವಾಗಿ ನಾವು ಯಾವುದೇ ವಿಷಯವನ್ನು ಅವರ ಮೇಲೆ ಹೇರಿದ್ದಲ್ಲಿ ಅದು ವಿದ್ಯಾರ್ಥಿಗಳ ಮನೋಸ್ಥಿತಿಯ ಮೇಲೆ ಪರಿಣಾಮ ಬೀರಲಿದೆ ಆದ್ದರಿಂದ ಅವರಿಗೆ ಇಷ್ಟದ ಆಯ್ಕೆಗಳಿಗೆ ನಾವು ಬೆಂಬಲ ನೀಡಿದ್ದಲ್ಲಿ ಅವರು ಕೂಡ ಉತ್ತಮ ಸ್ಥಾನಕ್ಕೆ ತಲುಪಲು ಸಾಧ್ಯವಿದೆ ಎಂದರು ಜಿಲ್ಲೆಯಲ್ಲಿ 2010ರಲ್ಲಿ ಆರಂಭವಾಗಿದ್ದ ವಿಜ್ಞಾನ ಕೇಂದ್ರವು ಇಂದು ಹಲವಾರು ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರದಿಂದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಆದರೆ ಇದೀಗ ವಿಜ್ಞಾನ ಕೇಂದ್ರಕ್ಕೆ ಪ್ರತಿಯಾಗಿ ಮತ್ತೊಂದು ವಿಜ್ಞಾನ ಕೇಂದ್ರವನ್ನು ತೆರೆಯಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ ಇದರಿಂದ ಇಲ್ಲಿನ ವಿಜ್ಞಾನ ಕೇಂದ್ರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದರೆ ವಿಜ್ಞಾನ ಕೇಂದ್ರದ 150 ಸದಸ್ಯರ ಸಹಕಾರ ಜನರ ಪ್ರೀತಿಯಿಂದ ಸಾಧ್ಯವಾದಷ್ಟು ದಿನ ಕಾರ್ಯನಿರ್ವಹಿಸಲು ಸದಾ ಸಿದ್ಧವಿದ್ದೇವೆ ಎಂದರು ಗೋವಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕ ಅನಿಲ್ ಪವಾರ್ ಹಿರಿಯ ಸದಸ್ಯ ಅನಂತ್ ರಾಯ್ಕರ್ ಗೋಪಾ ಶಿಟ್ಟ ವಲಯ ಅರಣ್ಯಾಧಿಕಾರಿ ಪಿಎಚ್ ಪೇಲಣ್ಣನವರ್ ಎನ್ಜಿ ನಾಯ್ಕ ಉಪಸ್ಥಿತರಿದ್ದರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಕುಮಟಾ ಯುವತಿಯನ್ನ ಕಾರವಾರದಲ್ಲಿ ಮದುವೆಯಾದ ಅಂಕೋಲಾ ಯುವತಿಯೊಡನೆ ನಿಶ್ಚಿತಾರ್ಥ ಮುಗಿಸಿದ ಡಬಲ್ ಡೆಕ್ಕರ್ ವಿರುದ್ಧ ದಾಖಲಾಗುತ್ತ ದೂರು ಹೆತ್ತವರಿದ್ದೇ ತಿರಸ್ಕೃತಳಾದ್ಲು ಮಗಳೇ ಮುಖಿ ಕೀಳರಿಮೆ ಮೆಟ್ಟಿ ನಿಂತು ಮುನ್ನಡೆದ್ಲು ಸಾಧಕಿ ಸಾವಿರ ಕನಸು ತಿದ್ದಾಳೆ ಪಿಯು ಪಾಸ್ ಮಾಡಿದ ಮಂಗಳಬಾಲೆ ಹೊನ್ನಾವರದ ಫಾರೆಸ್ಟ್ ಕಾಲೋನಿಯ ರಸ್ತೆ ದುರಾವಸ್ಥೆ ಕಾಮಗಾರಿ ಆರಂಭವಾಗಿ ತಿಂಗಳು ಕಳೆಯುತ್ತಾ ಬಂತು ಹೊಂಡದೊಳಗೆ ಬಿದ್ದು ಅನಾಹುತವಾಗುವ ಮೊದಲು ಜಾಗೃತರಾಗಿ ಅಧಿಕಾರಿಗಳೇ ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ ಇದು ನಮ್ಮ ಚಾನೆಲ್ ನಮಸ್ಕಾರ